ಎಐಡಿಬಿಯಿಂದ 5 ಎಕರೆ ಜಾಗವನ್ನ ಹಂಚಿಕೆ ಮಾಡಲಾಗಿತ್ತು ಆ ಜಾಗವನ್ನ ಈಗ ವಾಪಸ್ ಮಾಡಲಾಗಿದೆ ಬಹಳ ವಿವಾದಕ್ಕೆ ಗುರಿಯಾಗಿತ್ತು ಈ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಗೆ ನೀಡಿದಂತ ಜಾಗ ಕೆಐಎಡಿಬಿ ಸೈಟ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಕರ್ಗೆ ಕುಟುಂಬದಿಂದ ಇಸಿಎ ನಿವೇಶನವನ್ನ ವಾಪಸ್ ಮಾಡಲಾಗಿದೆ ತರಾತುರಿಯಲ್ಲಿ ಭೂಮಿಯನ್ನ ಮಂಜೂರು ಮಾಡಿತ್ತು ರಾಜ್ಯ ಸರ್ಕಾರ ಬಾರಿ ವಿವಾದದ ಹಿನ್ನೆಲೆಯಲ್ಲಿ ಈಗ ಕರ್ಗೆ ಕುಟುಂಬದಿಂದ ಭೂಮಿಯನ್ನ ವಾಪಸ್ ಮಾಡಲಾಗಿದೆ ಈ ಬಗ್ಗೆ ಸುದ್ದಿಗೋಷ್ಠಿಯನ್ನ ನಡೆಸಿ ಸಚಿವ ಪ್ರಿಯಾಂಕ ಖರ್ಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿತ್ತು ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಗೆ ನೀಡಿದಂತ ಈ ಜಾಗ ಕರ್ಗೆ ಕುಟುಂಬದಿಂದ ಸಿಎ ನಿವೇಶನವನ್ನ ಈಗ ವಾಪಸ್ ಮಾಡಲಾಗಿದೆ ರಾಹುಲ್ ಖರ್ಗೆ ನೇತೃತ್ವದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಗೆ ನೀಡಲಾಗಿದ್ದಂತ ಸಿಎ ನಿವೇಶನ ಬೆಂಗಳೂರಿನ ಏರೋಸ್ಪೇಸ್ ಪಾರ್ಕ್ ನ ಎದುರು 5 ಎಕರೆ ನಿವೇಶನವನ್ನ ಹಿಂತಿರುಗಿಸಲಾಗಿದೆ ಈಗ ಟ್ರಸ್ಟ್ ವಾಪಸ್ ಕೊಟ್ಟಿದೆ ನಿಯಮಗಳನ್ನು ಉಲ್ಲಂಘಿಸಿ ಬಹಳ ತರಾತುರಿಯಲ್ಲಿ ಸಿಎ ನಿವೇಶನವನ್ನ ಮಂಜೂರು ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬಂದಿತ್ತು ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿತ್ತು ಈ ಸಿದ್ಧಾರ್ಥ ವಿಹಾರ ಟ್ರಸ್ಟ್ನ ಬಗ್ಗೆ ರಾಜ್ಯಪಾಲರು ವರದಿಯನ್ನ ಕೂಡ ಕೇಳಿದ್ರು ಸಾಕಷ್ಟು ವಿವರಣೆಯನ್ನ ಕೊಡಿ ಸಿಎ ನಿವೇಶನ ಮಂಜೂರು ಆಗಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗೂ ಕೂಡ ಪತ್ರವನ್ನ ಕೂಡ ಬರೆದಿದ್ರು ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣ ಆಗಿದ್ದಂತ ಈ ಜಾಗ ಈಗ ಈ ಎಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ರಾಹುಲ್ ಖರ್ಗೆ ನೇತೃತ್ವದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಗೆ ನೀಡಿದಂತ ಆ ಭೂಮಿಯನ್ನ ಹಿಂತಿರುಗಿಸಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತರಾತುರಿಯಲ್ಲಿ ಜೊತೆಗೆ ಕಾನೂನು ಬಾಹಿರ ಸೈಟ್ ಹಂಚಿಕೆ ಅನ್ನುವಂತ ಆರೋಪ ಇತ್ತು ಬಿಜೆಪಿಯವರು ಮಾಡಿದಂತ ಆರೋಪದಂತೆ ಇಲ್ಲಿ ಆ ರೀತಿ ಏನೂ ಆಗಿಲ್ಲ ಅಂದಿದ್ದಾರೆ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಿಯಾಕ್ಟ್ ಮಾಡಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಸ್ಟ್ ನ ಅಧ್ಯಕ್ಷರಾದಂತ ರಾಹುಲ್ ಖರ್ಗೆಗೆ ಹೆಚ್ಚು ಅರಿವು ಇರಲಿಲ್ಲ ಅನ್ಸುತ್ತೆ ಇದು ಪ್ರಿಯಾಂಕ್ ಖರ್ಗೆ ನೀಡಿರುವಂತಹ ಸ್ಟೇಟ್ಮೆಂಟ್ ಸುದ್ದಿಗೋಷ್ಠಿಯನ್ನ ನಡೆಸಿ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ರಾಹುಲ್ ಖರ್ಗೆಗೆ ಕೇಂದ್ರದಿಂದ ಸಾಕಷ್ಟು ಅವಾರ್ಡ್ ಸಿಕ್ಕಿದೆ ಯುಪಿಎಸ್ಸಿಯಲ್ಲೂ ರ್ಯಾಂಕ್ ಬಂದಿದ್ರು ಆದರೆ ಈ ವಿಚಾರದಲ್ಲಿ ಅವರಿಗೆ ಹೆಚ್ಚು ಮಾಹಿತಿ ಇರಲಿಲ್ಲ ಅನ್ಸುತ್ತೆ ನಮ್ಮ ಕುಟುಂಬದಲ್ಲೂ ಮೂರಷ್ಟೇ ರಾಜಕೀಯದಲ್ಲಿದ್ದೇವೆ ಏರೋಸ್ಪೇಸ್ನಲ್ಲಿ ಜಾಗ ಬೇಕು ಅಂತ ಅರ್ಜಿಯನ್ನ ಹಾಕ್ತಾರೆ ಅದರ ಅನ್ವಯ ಅವರಿಗೆ ಸೈಟ್ ಅಲಾಟ್ ಆಗಿತ್ತು ಅಂತ ಪ್ರಿಯಾಂಕ ಖರ್ಗೆ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಅಣ್ಣ ಅವರು ಮೃದು ಸ್ವಭಾವದವರು ಅವರಿಗೆ ಕುಟುಂಬದ ಸದಸ್ಯರಿಗೆ ಹಿಂಸೆ ಆಗ್ತಾ ಇದೆ ಅಂತ ನೊಂದಿದ್ದಾರೆ ಆ ಕಾರಣಕ್ಕಾಗಿ ಈ ಸೈಟ್ ಅನ್ನ ವಾಪಸ್ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಈಗ ಪ್ರಿಯಾಂಕರ್ಗೆ ಹೇಳಿರೋದು ಸೆಪ್ಟೆಂಬರ್ 20ರಂದು ಅವರು ಕೆಐಡಿಬಿಗೆ ಪತ್ರವನ್ನ ಬರೆದಿದ್ದಾರೆ ನಿವೇಶನ ಕಾನೂನಾತ್ಮಕವಾಗಿ ಮರಳಿ ನೀಡ್ತಾ ಇದ್ದೇವೆ ಅಂತ ಪತ್ರವನ್ನ ಬರೆದಿದ್ದಾರೆ ಅಂತ ಪ್ರಿಯಾಂಕರ್ಗೆ ಹೇಳಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈನೂರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರೂಪೇಶ್ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದ್ದಂತ ಈ ಸೈಟ್ ಹಂಚಿಕೆ ಪ್ರಕರಣ ಅದರ ಜೊತೆಯಲ್ಲಿ ರಾಜ್ಯಪಾಲರು ಕೂಡ ಪತ್ರವನ್ನ ಬರೆದಿದ್ರು ಒಂದಷ್ಟು ವಿವರಣೆಯನ್ನ ಕೂಡ ಕೇಳಿದ್ರು ಈಗ ತರಾತುರಿಯಲ್ಲಿ ಹಂಚಿಕೆ ಆಗಿದ್ದಂತ ಈ ಸೈಟ್ ಅನ್ನ ವಾಪಸ್ ಕೊಟ್ಟಿದ್ದಾರೆ ಇದರ ಹಿಂದೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ರೂಪೇಶ್ ಅಶ್ವಿನಿ ಹಿಂದೆ ಒಂದು 2-3 ತಿಂಗಳಿಂದ ದೊಡ್ಡ ಆರೋಪಗಳು ಕರ್ಗೆ ಕುಟುಂಬದ ವಿರುದ್ಧ ಕೇಳಿ ಬಂದಿತ್ತು ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅಂತೇಳಿ ಒಂದು ಟ್ರಸ್ಟ್ ನಡೆಸ್ತಾ ಇರ್ತಾರೆ ಅದು ಕರ್ಗೆ ಕುಟುಂಬದವರ ಟ್ರಸ್ಟ್ ಹೀಗಾಗಿ ರಾಹುಲ್ ಖರ್ಗೆ ಅವರು ಖರ್ಗೆಯವರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ರಾಹುಲ್ ಖರ್ಗೆ ಅವರು ಅಧ್ಯಕ್ಷರಾಗಿದ್ದಾರೆ ಟ್ರಸ್ಟಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದೇ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಟ್ರಸ್ಟಿ ಆಗಿದ್ದಾರೆ ಅಂತೇಳಿ ಹೇಳಾಗ್ತಾ ಇತ್ತು ಹೀಗಾಗಿ ಈ ಟರ್ ಯಾಕಂದ್ರೆ ಸಾಕಷ್ಟು ಜನ ಈ ಒಂದು ಜಮೀನಿಗಾಗಿ ಅಪ್ಲೈ ಮಾಡಿದ್ರು ಕೂಡ ಖರ್ಗೆ ಅವರ ಕುಟುಂಬಕ್ಕೆ ಈ ಒಂದು ಟ್ರಸ್ಟ್ಗೆ ಈ ಒಂದು ಟ್ರಸ್ಟ್ಗಾಗಿ ಜಾಗವನ್ನು ಕೊಡಲಾಗುತ್ತೆ ಹೀಗಾಗಿ ಇಲ್ಲಿ ಪ್ರಭಾವವನ್ನು ಬಳಸಿದ್ದಾರೆ ಅಂತೇಳಿ ದೊಡ್ಡ ಮಟ್ಟಕ್ಕೆ ಆರೋಪವನ್ನು ಕೇಳಬಂದಿತ್ತು ಹೀಗಾಗಿ ದೇವನಹಳ್ಳಿ ಸಮೀಪದ ಏರೋಸ್ಪೇಸ್ ಪಾರ್ಕ್ನಲ್ಲೇ ಈ ಒಂದು 5 ಎಕರೆ ಸಿಎ ಸೈಟ್ ಕೊಟ್ಟಿರೋದ್ರಿಂದ ಒಂದಿಷ್ಟು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗಿತ್ತು ಬೇರೆಯವ್ರಿಗೆ ಸೈಟ್ ಕೊಟ್ಟಿಲ್ಲ ಹೀಗಾಗಿ ಇಲ್ಲಿ ರಾಹುಲ್ ಖರ್ಗೆ ಅವರ ಅಧ್ಯಕ್ಷರಿರ್ತಕ್ಕಂಥ ಇದಕ್ಕೆ ಹೇಗೆ ಕೊಟ್ಟ್ರಿ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ರು ಯಾವ ಬಳಿಕ ದೊಡ್ಡ ವಿವಾದ ಆಗಿತ್ತು ಹೀಗಾಗಿ ಈ ಸಂಬಂಧಪಟ್ಟಂತೆ ಆ ಒಂದು 5 ಎಕರೆ ಸೈಟ್ಗಳನ್ನು ಹೇಗೆ ಪಡ್ಕೊಂಡಿದ್ರು ಆ ಸೈಟನ್ನು ವಾಪಸ್ ಕೊಡುವಂತೆ ರಾಹುಲ್ ಖರ್ಗೆ ಅವರು ಸೆಪ್ಟೆಂಬರ್ 20ರಂದು ಪತ್ರವನ್ನು ಬರೆದಿದ್ದಾರೆ ಅನ್ನೋಂಥ
ಮಾಹಿತಿಗಳು ಬಹಿರಂಗ ಆಗ್ತಾ ಇದೆ ಹೀಗಾಗಿ ಪತ್ರವನ್ನ ಬರೆದಿರೋದ್ರಿಂದ ಇಲ್ಲಿ ಕೆಡಿಬಿಗೂ ಕೂಡ ಹೇಳಿದ್ದಾರೆ ಈ ಒಂದು ಸೈಟ್ ಅನ್ನು ವಾಪಸ್ ಪಡೆದುಕೊಳ್ಳಿ ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಆದರೆ ಒಂದು ಸಭೆ ಆಗಬೇಕಾಗಿದೆ ಸಭೆ ಆದ ಬಳಿಕವಾಗಿ ಸೈಟ್ ಅನ್ನು ವಾಪಸ್ ತೆಗೆದುಕೊಳ್ಳುವ ಬಗ್ಗೆ ಚರ್ಚೆನ ಮಾಡುತ್ತೇವೆ ಅಂತ ಹೇಳಿ ಕೆಡಿಬಿ ಸೂಚನೆಯನ್ನು ಕೊಟ್ಟಿದೆ ಹೀಗಾಗಿ ಈ ಸೈಟ್ ಅನ್ನು ವಾಪಸ್ ಕೊಟ್ಟಿರೋದ್ರಿಂದ ಒಂದು ದೊಡ್ಡ ಚರ್ಚೆ ಯಾಕಂತ ಹೇಳಿದ್ರೆ ಮೂಡ ಹಗರಣದ ಆರೋಪ ಬಂದಾಗ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಇಲ್ಲಿ ಪಾರ್ವತಿ ಅವರು ಕೂಡ ಸೈಟ್ ಅನ್ನು ವಾಪಸ್ ಕೊಡ್ತಾರೆ ಹೀಗಾಗಿ ಈಗವಾಗಲೂ ಕೂಡ ರಾಹುಲ್ ಖರ್ಗೆ ಸೈಟ್ ಅನ್ನು ವಾಪಸ್ ಕೊಟ್ಟಿದ್ದಾರೆ ಇಲ್ಲಿ ಇದು ಒಂದು ಇದಕ್ಕೆ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ ಬಿಜೆಪಿ ಕೂಡ ಕಾರಣವನ್ನು ಕೇಳ್ತಾ ಇದೆ ಏನು ತಪ್ಪಿಲ್ಲ ಅಂದ್ರೆ ಯಾಕೆ ಈ ಒಂದು ಸೈಟ್ ವಾಪಸ್ ಕೊಟ್ಟ್ರಿ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದೆ ಹೀಗಾಗಿ ಇದರ ಬಗ್ಗೆ ತನಿಖೆ ಆಗಬೇಕು ಅಂತಲೂ ಕೂಡ ಬಿಜೆಪಿ ಆರೋಪನ ಮಾಡ್ತಾ ಇದೆ ಮತ್ತೊಂದು ಕಡೆ ಪ್ರಿಯಾಂಕ ಖರ್ಗೆ ಅವರು ಮಾತನಾಡ್ತಾರೆ ಯಾಕಂತ ಹೇಳಿದ್ರೆ ಇಲ್ಲಿ ರಾಹುಲ್ ಖರ್ಗೆ ಅವರು ಮೃದು ಸ್ವಭಾವದವರು ಹೀಗಾಗಿ ಅವರಿಗೆ ಸಾಕಷ್ಟು ಕುಟುಂಬಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಕುಟುಂಬಕ್ಕೆ ಡ್ಯಾಮೇಜ್ ಮಾಡ್ತಾ ಇದೆ ಹೀಗಾಗಿ ಇದಕ್ಕೋಸ್ಕರ ಈಗ ಕುಟುಂಬಕ್ಕೆ ಸಮಸ್ಯೆ ಆಗುತ್ತೆ ಅನ್ನುವಂತ ಕಾರಣ ಕುಟುಂಬಕ್ಕೆ ಬಿಜೆಪಿ ದೊಡ್ಡ ಮಟ್ಟಕ್ಕೆ ಇದು ಮಾಡುತ್ತೆ ಅನ್ನುವಂತ ಕಾರಣಗಳಿಗೋಸ್ಕರವಾಗಿ ಸೈಟ್ ಅನ್ನು ವಾಪಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದಾರೆ ಹೀಗಾಗಿ ಇಲ್ಲಿ ನಮಗೇನೋ ತಪ್ಪಿದ್ರೆ ಮೋದಿ ಅಮಿತ್ ಶಾ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ರು ಕಲಬುರಗಿ ಅವರು ಕೂಡ ಪಾದಯಾತ್ರೆಯನ್ನು ಬಿಜೆಪಿ ಮಾಡ್ತಾ ಇತ್ತು ನಮ್ದು ಯಾವುದೇ ರೀತಿ ತಪ್ಪಿಲ್ಲ ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಿದ್ರು ಕೂಡ ಅದನ್ನು ಎದುರಿಸ್ತೇವೆ ಅಂತ ಹೇಳಿ ಖರ್ಗೆ ಅವರು ಹೇಳಿದ್ದಾರೆ ಈ ಮೂಲಕವಾಗಿ ಸೈಟ್ ವಾಪಸ್ ಕೊಡುವಂತ ಪ್ರಕರಣಕ್ಕೆ ಬಿಜೆಪಿ ಅಂಟಿಕೆ ಮಾಡುತ್ತಲ್ಲ ಇದಕ್ಕೆ ತಿರುಗೇಟ್ ಕೊಡುವಂತ ಕೆಲಸವನ್ನು ಪ್ರಿಯಾಂಕ ಖರ್ಗೆ ಅವರು ಇವತ್ತು ಮಾಡಿದ್ದಾರೆ ಅಶ್ವಿನಿ ಓಕೆ ರೂಪೇಶ್ ಥ್ಯಾಂಕ್ ಯು ಡೀಟೇಲ್ಸ್ ಗೆ ಸ್ಪಷ್ಟವಾಗಿ ಅರ್ಹತೆ ಇದೆ ಅರ್ಹರಿದ್ದೇವೆ ಮತ್ತೆ ನಾಟ್ ಫಾರ್ ಪ್ರಾಫಿಟ್ ಇದೆ ಯಾವುದು ಸೆಲೆಕ್ಷನ್ ಅಲ್ಲಿ ಯಾವುದೇ ರೀತಿಯಾದಂತ ಗೊಂದಲಗಳು ಇಲ್ಲ ಅಂತ ಮತ್ತೊಮ್ಮೆ ಪುನರುಚ್ಚರಿಸಿ ಇಂಥ ವಾತಾವರಣದಲ್ಲಿ ಅವರಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಮೂಲ ಉದ್ದೇಶ ಏನಿದೆ ಅದು ನಮ್ಮ ರಾಜ್ಯದ ಯುವಕರ ಭವಿಷ್ಯಕ್ಕೋಸ್ಕರ ಮಾಡಬೇಕು ಅಂತ ನಾನು ಅಳಿಲ್ ಸೇವೆ ಮಾಡಬೇಕು ಅಂತ ಏನು ಟ್ರಸ್ಟ್ದು ಒಂದು ಉದ್ದೇಶ ಇತ್ತು ಅದನ್ನು ನಾವು ಮಾಡೇ ಮಾಡ್ತೀವಿ ಆದರೆ ಇಂಥ ಕುಲಶಿತ ವಾತಾವರಣದಲ್ಲಿ ನಾವು ಮಾಡಲಿಕ್ಕೆ ಆಗಲ್ಲ ಅಂದ್ಬಿಟ್ಟು ಅವರು ಇದನ್ನು ವಿಡ್ರಾ ಮಾಡಲಿಕ್ಕೆ ಬರ್ತಾರೆ ಸೆಪ್ಟೆಂಬರ್ 27ನೇ ತಾರೀಕು ಇವರು ಬರೀತಾರೆ 27ನೇ ತಾರೀಕು ಬಹುಶಃ ನನಗೆ ಅನ್ಸಿದ ಮಟ್ಟಿಗೆ ಅವ್ರದ್ದು ರೆಗ್ಯುಲರ್ ಮೀಟಿಂಗ್ ಪ್ರೊಸೀಡಿಂಗ್ಸ್ ನನಗೆ ಡೇಟ್ ಸರಿಯಾಗಿ ಗೊತ್ತಿಲ್ಲ ಅದು ಅವ್ರ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅವರು ಅಕ್ನಾಲೇಜ್ಮೆಂಟು ಕೂಡ ಕಳಿಸಿದ್ದಾರೆ ಇದು ನಿಮ್ಮದು ಇದು ಬಂದಿದೆ ನಿಮಗೆ ಅದೇನೇನು ಡಾಕ್ಯುಮೆಂಟ್ಸ್ ಇದೆ ಅಲಾಟ್ಮೆಂಟ್ ಲೆಟರ್ ಏನಿದೆ ಅದ್ರ ಜೊತೆ ವಾಪಸ್ ಕೊಡಿ ಅಂತ ಕೂಡ ಅವರು ಕೊಟ್ಟಿದ್ದಾರೆ ಸೊ ಕೆ ಡಿ ಬಿಗೆ ಕೂಡ ಅವರು ಧನ್ಯವಾದಗಳನ್ನು ಸಲ್ಲಿಸಿ ಅವ್ರದ್ದೆಲ್ಲ ಸಪೋರ್ಟ್ ಏನೇನು ಕೊಟ್ಟಿದ್ದಾರೆ ಅವರಿಗೆಲ್ಲ ಇದು ಅಪ್ರೂವಲ್ ಮಾಡಿದ್ದಕ್ಕೆ ಅವರಿಗೆ ಸಹಕಾರ ಮಾಡಿದ್ದಕ್ಕೆ ಅವರಿಗೆಲ್ಲ ಧನ್ಯವಾದ ಕೊಟ್ಟು ವಾಪಸ್ಸನ್ನು ಕೊಟ್ಟಿದ್ದೆ ಸೊ ಇದರಲ್ಲಿ ಬಿ ಜೆ ಪಿ ಅವರಿಗೆ ಇದು